ಅನೇಕ ಅಗ್ರ ದೇಶಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಅದರಲ್ಲಿ ಪ್ರಮುಖವಾಗಿ ಯುರೋಪ್ ರಾಷ್ಟ್ರದ ಅನೇಕ ದೇಶಗಳಲ್ಲಿ ಇಂದು ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಇದು ಆತಂಕಕಾರಿ ಕಳವಳಕಾರಿಯೂ ಹೌದು ಇನ್ನು ಯುರೋಪ್ ಎರಡನೇ ಮಹಾಯುದ್ಧದ ನಂತರ ಹಲವು ರಾಷ್ಟ್ರೀಯವಾದಿ ಪಾರ್ಟಿಗಳು ಮೂಲೆ ಗುಂಪಾಗ್ತವೆ ಅದರ ನಂತರ ಉದಾರವಾದಿ ಪಾರ್ಟಿಗಳು ಅಧಿಕಾರಕ್ಕೆ ಬರ್ತವೆ ಉದಾರವಾದಿಗಳು ಒಂದು ಹೆಚ್ಚು ಕಮ್ಮಿ ಕಮ್ಯುನಿಸ್ಟರ ಭಾವನೆಯನ್ನ ಉಳ್ಳವರಾಗಿರ್ತಾರೆ ಆಗ ಪಕ್ಕದ ಆಫ್ರಿಕಾ ಅರಬ್ ದೇಶಗಳಿಂದ ಅಕ್ರಮ ವಲಸಿಗರನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಹ್ವಾನಿಸ್ತಾರೆ ಅವರ ದೇಶಗಳಿಗೆ ಯುರೋಪ್ ರಾಷ್ಟ್ರಗಳಿಗೆ ಆಗಲೇ ಶುರುವಾಯಿತು ದೊಡ್ಡ ಸಂಚಲನ ಆ ಸಂಚಲನವೇ ಇಂದು ಮುಸ್ಲಿಮೀಕರಣಕ್ಕೆ ನಾಂದಿ ಹಾಡಿತು ಯುರೋಪ್ ರಾಷ್ಟ್ರ ಅಕ್ರಮ ವಲಸಿಗರನ್ನ ಆಹ್ವಾನ ಮಾಡಿದ್ದು ಕಾರಣ ಇಷ್ಟೇ ಉದಾರವಾದ ಇದರ ಪರಿಣಾಮ ಅತಿ ಹೆಚ್ಚು ಅಕ್ರಮ ವಲಸಿಗರಲ್ಲಿ ಶೇಕಡಾ ತೊಂಬತ್ತರಷ್ಟು ಮುಸ್ಲಿಮರು ಬಂದು ಉಳಿತಾರೆ ಅಂದ್ರೆ ನುಸುಳ್ತಾರೆ ಆಶ್ರಯವನ್ನ ಪಡಿತಾರೆ ಯುರೋಪ್ ರಾಷ್ಟ್ರಗಳಲ್ಲಿ ಇದನ್ನ ನಾವು ಸುಮ್ನೆ ಹೇಳ್ತಾ ಇಲ್ಲ ದಾಖಲಾತಿಗಳೊಂದಿಗೆ ಹೇಳ್ತಾ ಇದ್ದೀವಿ ನೀವು ಗೂಗಲ್ ಮಾಡಿ ಸಹ ಈ ವಿಚಾರವನ್ನ ನೋಡಬಹುದು ಪ್ರತಿಷ್ಠಿತ ರಿಸರ್ಚ್ ಕಂಪನಿ ಇದನ್ನ ಪುಷ್ಟೀಕರಿಸುತ್ತೆ ವಿತ್ ಡೇಟಾ ಅಂದ್ರೆ ಫ್ಯಾಕ್ಟ್ಸ್ ಜೊತೆಗೆ ಇದನ್ನ ಹೇಳುತ್ತೆ ಮುಂದಿನ ಎರಡ್ ಸಾವಿರದ ನಲವತ್ತು ಎರಡ್ ಸಾವಿರದ ಐವತ್ತರವರೆಗೂ ಜಗತ್ತಿನ ಅನೇಕ ರಾಷ್ಟ್ರಗಳು ಮುಸ್ಲಿಂ ರಾಷ್ಟ್ರಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಅಂತ ಅಚ್ಚರಿ ರಿಸರ್ಚ್ ಡೇಟಾ ನಮ್ಮ ಮುಂದೆ ಬೆಳಕಿಗೆ ಬಂದಿದೆ ಇದು ಆಘಾತಕಾರಿಯೂ ಹೌದು ನಾವು ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ ಪಿವ್ ರಿಸರ್ಚ್ ಸೆಂಟರ್ ಪ್ರಕಾರ ಎರಡು ಸಾವಿರದ ನಲವತ್ತರಿಂದ ಐವತ್ತರವರೆಗೆ ಜರ್ಮನಿಯಲ್ಲಿ ಮುಸ್ಲಿಮರ ಜನಸಂಖ್ಯೆ ಇಪ್ಪತ್ತರಿಂದ ಇಪ್ಪತ್ತೈದು ಶೇಕಡ ಆಗ್ತದೆ ಅಂತ ಫ್ರಾನ್ಸ್ ಹದಿನೆಂಟರಿಂದ ಶೇಕಡ ಇಪ್ಪತ್ತೈದರವರೆಗೆ ಮುಸ್ಲಿಂ ಜನಸಂಖ್ಯೆ ಆದರೆ ಆಸ್ಟ್ರಿಯಾದಲ್ಲಿ ಇಪ್ಪತ್ತು ಪರ್ಸೆಂಟು ಬೆಲ್ಜಿಯಂ ಇಪ್ಪತ್ತು ಪರ್ಸೆಂಟರವರೆಗೆ ಸ್ವೀಡನ್ ಮೂವತ್ತು ಪ್ರತಿಶತ ನೆದರ್ಲ್ಯಾಂಡಲ್ಲಿ ಹದಿನೈದು ಪರ್ಸೆಂಟು ಇಟಲಿಯಲ್ಲಿ ಹದಿನೈದು ಪರ್ಸೆಂಟು ಹೀಗೆ ಯುರೋಪ್ನ ಬಹುತೇಕ ದೇಶಗಳು ಮುಸ್ಲಿಂ ಜನಸಂಖ್ಯೆಯನ್ನ ಹೆಚ್ಚಿಸಿಕೊಳ್ತಾ ಬರ್ತಿವೆ ಮುಂದುವರೆದು ರಿಸರ್ಚ್ ಸಂಸ್ಥೆ ಹೇಳ್ತದೆ ಯುರೋಪ್ ರಾಷ್ಟ್ರಗಳಲ್ಲಿ ಬಹುಸಂಖ್ಯಾತರು ಕ್ರಿಶ್ಚಿಯನ್ರು ಆದರೆ ಈಗ ಝೀರೋ ಏನೂ ಇಲ್ಲದ ಮುಸ್ಲಿಂ ಸಮುದಾಯ ಅಕ್ರಮ ವಲಸಿಗರಂತೆ ಅಲ್ಲಿ ಹೋಗಿ ಇವತ್ತಿಗೆ ಸುಮಾರು ಹದಿನಾಲ್ಕರಿಂದ ಹದಿನೇಳು ಪರ್ಸೆಂಟ್ ಆವ್ರೇಜ್ ಆಗಿ ಎಲ್ಲ ದೇಶಗಳಲ್ಲಿ ಹೆಚ್ಚಾಗ್ತಾ ಇದೆ ಮುಸ್ಲಿಂ ಜನಸಂಖ್ಯೆ ಅದರಲ್ಲೂ ಇನ್ನೊಂದು ವಿಚಾರ ಏನು ಅಂದರೆ ಎರಡು ಸಾವಿರದ ಐವತ್ತಕ್ಕೆ ಇದು ಇನ್ನೂ ಹೆಚ್ಚಿಗೆ ಆಗ್ತದೆ ಒಂದೊಂದು ದೇಶದಲ್ಲಿ ಪ್ರತಿಶತ ಅಂತ ಹೇಳೋದಕ್ಕೆ ಯಾಕೆ ಅಂತನ್ನುವುದು ರಿಸರ್ಚ್ ಸೆಂಟರ್ ಅವ್ರು ಹೇಳ್ತಾರೆ ಅಲ್ಲಿ ಆಘಾತಕಾರಿ ಏನಂದರೆ ಸುಮಾರು ಹದಿನಾರರಿಂದ ಮೂವತ್ತೆರಡು ವಯಸ್ಸಿನ ಮುಸ್ಲಿಂ ಹೆಣ್ಣು ಮಕ್ಕಳ ಸಂಖ್ಯೆ ಅಲ್ಲಿ ಹೆಚ್ಚಾಗಿದೆ ಎಲ್ಲ ದೇಶಗಳಲ್ಲಿ ಅಂತ ರಿಸರ್ಚ್ ಸೆಂಟರ್ ಒತ್ತಿ ಒತ್ತಿ ಹೇಳುತ್ತೆ ಯುರೋಪ್ ರಾಷ್ಟ್ರಗಳ ಅನೇಕ ವಿಚಾರವಾದಿಗಳು ಈಗ ವಿಮರ್ಶೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಅಂದಿನ ಮೈಗಳತನ ಅಂದರೆ ಉದಾರವಾದ ತಾನು ಕೆಲಸ ಮಾಡದೆ ಇನ್ನೊಬ್ಬರನ್ನು ಅಕ್ರಮವಾಗಿ ಕರೆಸಿ ಅವರಿಂದ ಕೆಲಸ ಮಾಡಿಸಿದ್ರು ಇವತ್ತು ಅವರೇ ಅವರ ತಲೆ ಮೇಲೆ ಕೂತ್ಕೊಂಡಿದ್ದಾರೆ ಅಂತ ಹಲವರು ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಮ್ಮ ದೇಶದಲ್ಲೇನು ಕಡಿಮೆ ಇಲ್ಲ ಭಾರತ ದೇಶದಲ್ಲೂ ಸಹ ಸಾವಿರದ ಒಂಬೈನೂರ ಐವತ್ತೊಂದರ ಜನಗಣತಿಯಲ್ಲಿ ಮುಸ್ಲಿಂ ಒಂಬತ್ತು ಪರ್ಸೆಂಟ್ ಆಗಿದ್ರು ಇವತ್ತಿಗೆ ಮುಸ್ಲಿಂ ಜನಸಂಖ್ಯೆ ನಮ್ಮ ದೇಶದಲ್ಲಿ ಹದಿನೈದರಷ್ಟು ಆಗಿದೆ ಶೇಕಡ ಹದಿನೈದು ಪರ್ಸೆಂಟು ಜನಸಂಖ್ಯೆ ಏರಿಕೆಯಾಗಿದೆ ನಾವಿಲ್ಲಿ ಕಳವಳಕಾರಿ ಏನು ಅಂದರೆ ಜನಗಣತಿಯ ಪ್ರಕಾರ ಹಿಂದೂಗಳ ಸಂಖ್ಯೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಕ್ರಮೇಣ ಕಡಿಮೆ ಆಗ್ತಾ ಬರ್ತಿದೆ ಅದೇ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಕ್ರಮೇಣ ಹೆಚ್ಚಾಗ್ತಾ ಬರ್ತಿದೆ ಪ್ಯೂ ರಿಸರ್ಚ್ ಸೆಂಟರ್ ಭಾರತಕ್ಕೂ ಒಂದು ಅಭಿಪ್ರಾಯವನ್ನು ಕೊಟ್ಟಿದೆ ಎರಡು ಸಾವಿರದ ನಲವತ್ತು ಎರಡು ಸಾವಿರದ ಐವತ್ತರವರೆಗೆ ಭಾರತದಲ್ಲಿಯೂ ಸಹ ಮುಸಲ್ಮಾನರ ಸಮುದಾಯದ ಜನಸಂಖ್ಯೆ ಕನಿಷ್ಠ ಅಂದರೂ ಇಪ್ಪತ್ತಾರು ಪರ್ಸೆಂಟ್ವರೆಗೂ ರೀಚ್ ಆಗ್ಬೋದು ಅಂತ ನಮಗೆ ಈಗಲೂ ಕಾಣ್ತಾ ಇದೆ ಭಾರತದ ಅನೇಕ ರಾಜ್ಯಗಳಲ್ಲಿ ಅಂದರೆ ಕಾಶ್ಮೀರ ಕೇರಳ ನಾಗಾಲ್ಯಾಂಡ್ ಪಶ್ಚಿಮ ಬಂಗಾಳ ಒರಿಸ್ಸಾ ಅಸ್ಸಾಂ ಹೀಗೆ ಎಲ್ಲ ರಾಜ್ಯಗಳಲ್ಲೂ ಕ್ರಮೇಣವಾಗಿ ಹಿಂದೂಗಳ ಜನಸಂಖ್ಯೆ ಕಡಿಮೆಯಾಗಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಒಟ್ಟಾರೆ ಈ ಜನಸಂಖ್ಯೆಯ ಬೆಳವಣಿಗೆಯಿಂದ ಯಾರು ಯಾವ ಪಾಠವನ್ನು ಕಲಿತಾರೆ ಅಂತನೋದನ್ನ ಅವರವರಿಗೆ ಬಿಡೋಣ ಎಚ್ಚರದಿಂದಿರಿ ಎಂದು ಮಾತ್ರ ನಾವು ಹೇಳಬಲ್ಲೆವು ನಮಸ್ಕಾರ